ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ವಿಡಿಯೋದ ಕೆಳಗಡೆ ಇರುವ ಕೆಂಪು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್. ಪ್ರತಿಯೊಬ್ಬರು ನಾವು ಪೊಲೀಸ್ ಆಗಬೇಕು ಎಂದು ಅಂದುಕೊಂಡವರು ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಸಿಗ್ತಾರೆ ಹಾಗೂ ಪ್ರತಿದಿನ ಓದಿ ಹಾಗೂ ಪ್ರತಿದಿನ ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸಿ ಪ್ರತಿದಿನನೂ ಕಷ್ಟಪಡ್ತಾನೆ ಇರ್ತಾರೆ. ಆದರೆ ಸಿವಿಲ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವ ಆರೋಪದ ಮೇಲೆಗೆ ಪರೀಕ್ಷೆ ಬರೆಯುವ 110 ವಿದ್ಯಾರ್ಥಿಗಳನ್ನ ಜೈಲಿಗೆ ಹಾಕಿದ್ದಾರೆ. ಉಳಿದ 9 ಮಂದಿಯನ್ನ ಹೆಚ್ಚಿನ ವಿಚಾರಣೆಗಾಗಿ ನ್ಯಾಯಾಲಯ ಸಿಸಿಸಿ ಕಸ್ಟಡಿಗೆ ಒಪ್ಪಿಸಿದೆ. ಇವರೆಲ್ಲರೂ ಕರ್ನಾಟಕದ ಬೇರೆ ಬೇರೆ ಕಾಲೇಜುಗಳಲ್ಲಿ ಓದುವ ವಿದ್ಯಾರ್ಥಿಗಳೇ ಆಗಿದ್ದಾರೆ. ಜೈಲು ಸೇರಿರುವಲ್ಲಿ 5 ಜನ ವಿದ್ಯಾರ್ಥಿನಿಯರಾಗಿದ್ದಾರೆ. ಸಿದ್ದರಾಮಯ್ಯ ಜಾರಿಗೆ ತಂದಿದ್ದ ಹೊಸ ನಿಯಮದ ಪ್ರಕಾರ ಪರೀಕ್ಷೆ ಪತ್ರಿಕೆಯನ್ನು ಖರೀದಿಸುವುದು ಕೂಡ ಅಪರಾಧ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ವಿದ್ಯಾರ್ಥಿಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಈ ಪ್ರಕರಣದ ಮತ್ತೊಬ್ಬ ಆರೋಪಿ ಬಸವರಾಜ್ ತಲೆಮರೆಸಿಕೊಂಡಿದ್ದು ಆತನ ತುಮಕೂರಿನಲ್ಲಿರುವ ಆತನ ಮನೆಗೆ ಬೀಗ ಬಿದ್ದಿದೆ. ಪ್ರಶ್ನೆ ಪತ್ರಿಕೆ ಆರೋಪದ ಪ್ರಮುಖ ರೂವಾರಿ ಈತನೇ ಎಂದು ಅಧಿಕಾರಿಗಳಿಗೆ ಸುಳಿವು ಸಿಕ್ಕಿದೆ. ಈತನೇ ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಗಳನ್ನು 3000 ಪುಟಗಳಷ್ಟು ಜೆರಾಕ್ಸ್ ಮಾಡಿಸಿಕೊಂಡು ತುಮಕೂರಿನಿಂದ ಶ್ರವಣಬೆಳಗೊಳ ಸಮೀಪದ ಕಲ್ಮಠ ಶಾಲೆಗೆ ತಂದಿದ್ದ. ಉಳಿದೆಲ್ಲ ಆರೋಪಿಗಳು ಒಂದೇ ಜಾಗದಲ್ಲಿ ಇದ್ದರೆ ಈತ ಮಾತ್ರ ಬೇರೆ ಜಾಗದಲ್ಲಿದ್ದ. ಹೀಗಾಗಿ ಆತ ತಪ್ಪಿಸಿಕೊಳ್ಳಲು ಸಾಧ್ಯವಾಗಿದೆ. ಈತನ ಬಂಧನಕ್ಕೆ ಕಾರ್ಯಾಚರಣೆ ನಡೆಸಿದೆ ಎಂದು ಅಪರಾಧ ವಿಭಾಗ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬಂಧಿತ 119 ಆರೋಪಿಗಳಲ್ಲಿ 5 ಮಂದಿ ಮಹಿಳಾ ಪರೀಕ್ಷಾರ್ಥಿಗಳು ಇದ್ದಾರೆ. ಇವರನ್ನು ಸಿಸಿಬಿ ಅಧಿಕಾರಿಗಳು ಪ್ರಾಥಮಿಕ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಿಸಲು ಹೋದರೆ ಇವರು ಅಳಲು ಶುರು ಮಾಡುತ್ತಾರೆ. ಈ ಹೆಣ್ಣು ಮಕ್ಕಳಿಗೆ ಜಲದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸಹ ಪರೀಕ್ಷಾರ್ಥಿಗಳು ಇವರನ್ನು ಆಸೆ ತೋರಿಸಿ ಕರೆದುಕೊಂಡು ಹೋಗಿದ್ದಾರೆ ಎಂದು ತನಿಖೆ ವೇಳೆ ಗೊತ್ತಾಗಿದೆ. ಶನಿವಾರ ಮತ್ತು ಭಾನುವಾರ ನಟ ಅಂಬರೀಷ್ ಅವರ ಅಂತಿಮ ಯಾತ್ರೆ ಬಂದೋಬಸ್ತ್ನಲ್ಲಿ ತೊಡಗಿಕೊಂಡಿದ್ದರಿಂದ ಸಿಸಿಬಿ ಕಸ್ಟಡಿಯಲ್ಲಿ ಇವರು ಆರೋಪ ಪೂರ್ಣ ವಿಚಾರಣೆ ನಡೆಸಲು ಸಾಧ್ಯವಾಗಿಲ್ಲ. ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಫ್ರೆಂಡ್ಸ್.